Hi friends, ellarigu namaskara. Gnana Gangotri samsthayinda. Dear friends, we were discussing about KPSC General English. So General English ishtu sulubana anno concept mele nanu kelavondu concepts na nimma jothe share maadkolta ide. So ivattu one more very simple concepts. So that is related to one more very simple concept that is related to degrees of comparison. Hege idu simple English annodanna nimge once again I'll prove. So ivattu once again KPSC samanya English ishtu sulubana anno concept mele navu ಮೂರು ಕ್ವೆಶನ್ ಕೊಡ್ತೀನಿ ನಿಮಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ರಿಲೇಟೆಡ್ ನಾನು ಮೂರು ಕ್ವೆಶನ್ ಕೊಡ್ತೀನಿ ಮೂರು ಕ್ವೆಶನಲ್ಲಿ ದೇರ್ ವಿಲ್ ಬಿ ಒನ್ ಗ್ರಾಮ್ಯಾಟಿಕಲ್ ಎರರ್ ಒಂದೇ ಒಂದು ಗ್ರಾಮರ್ ತಪ್ಪಿರುತ್ತೆ ಫಸ್ಟ್ ನೀವು ಅದನ್ನು ಸ್ಪಾಟ್ ಮಾಡಲಿಕ್ಕೆ ಟ್ರೈ ಮಾಡಿ ಅದಾದಮೇಲೆ ನಾನು ಕಾನ್ಸೆಪ್ಟನ್ನ ಎಕ್ಸ್ಪ್ಲೈನ್ ಮಾಡಿ ನಿಮಗೆ ಸರಿ ಉತ್ತರವನ್ನು ಮತ್ತೆ ನಾವು ಕ್ವೆಶನ್ಸ್ನ ರಿವೈವ್ ಮಾಡೋಣ ಸೊ ಇಲ್ಲಿ ಸೂರಜ್ ಈಸ್ ಸೀನಿಯರ್ ದೆನ್ ಮೀ ಸೊ ಐ ಶುಡ್ ಅಕ್ಸೆಪ್ಟ್ ಈಸ್ ಅಡ್ವೈಸ್ ಸೂರಜ್ ಈಸ್ ಸೀನಿಯರ್ ದೆನ್ ಮೀ ಸೊ ಐ ಶುಡ್ ಅಕ್ಸೆಪ್ಟ್ ಹಿಸ್ ಅಡ್ವೈಸ್ ನೋ ಎರರ್ ಸೊ ಹಾಗಿದ್ರೆ ಎ ಅಲ್ಲಿ ಬಿ ಎರರ್ ಇದೆಯಾ ಬಿ ಅಲ್ಲಿ ಇದೆಯಾ ಸಿ ಅಲ್ಲಿ ಇದೆಯಾ ಈ ಮೂರಲ್ಲಿ ಎರರ್ ಇದೆಯಾ ಅಂತ ಐಡೆಂಟಿಫೈ ಮಾಡಬೇಕು ಯಾವುದಾದ್ರೂ ಒಂದ್ರಲ್ಲಿ ಮಾತ್ರ ಎರರ್ ಇರುತ್ತೆ ಸೊ ಅದನ್ನು ನೀವು ಐಡೆಂಟಿಫೈ ಮಾಡಿ ಯಾವುದ್ರಲ್ಲೂ ಎರರ್ ಇಲ್ಲ ಅಂದರೆ ನೋ ಎರರ್ ಅಂತ ಮಾರ್ಕ್ ಮಾಡ್ಕೊಂಡಿರಿ ಎರಡನೇ ಪ್ರಶ್ನೆಗೆ ಹೋಗೋಣ ರಾಕೇಶ್ ನೋಸ್ ಕಾಫಿ ಈಸ್ ಗುಡ್ ಫಾರ್ ಹೆಲ್ತ್ ಸೊ ಹೀ ಪ್ರಿಫರ್ಸ್ ಕಾಫಿ ದ್ಯಾನ್ ಟೀ ನೋ ಎರರ್ ಸೊ ಇಲ್ಲೂ ಕೂಡ ಅಷ್ಟೇ ಎ ಬಿ ಸಿ ಈ ಮೂರರಲ್ಲಿ ನಿಮಗೇನು ಗ್ರಾಮ್ಯಾಟಿಕಲ್ ಎರರ್ ಅನಿಸುತ್ತೋ ಸೊ ಅದನ್ನು ನೀವು ಮಾರ್ಕ್ ಮಾಡ್ಕೊಂಡಿರಿ ದೆನ್ ವಿಲ್ ಕಮ್ ಬ್ಯಾಕ್ ಟು ದಿ ಸೇಮ್ ಕ್ವೆಶನ್ಸ್ ಒನ್ಸ್ ಅಗೇನ್ ಅಂಡ್ ದ ಥರ್ಡ್ ಕ್ವೆಶನ್ ಇಸ್ ಮೈ ಸಿಸ್ಟರ್ ಈಸ್ ಎಲ್ಡರ್ ದ್ಯಾನ್ ಮೀ ಬೈ 8 ಇಯರ್ಸ್ ಬಟ್ ವಿ ಬೋತ್ ಹ್ಯಾವ್ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ನೋ ಎರರ್ ಸೊ ಇಲ್ಲೂ ಕೂಡ ಯು ಜಸ್ಟ್ ಮಾರ್ಕ್ ರೀಡ್ ದ ಕ್ವೆಶನ್ ಇಫ್ ಯು ವಾಂಟ್ ಒನ್ಸ್ ಅಗೇನ್ ಪಾಸ್ ದ ವೀಡಿಯೋ ಆ್ಯಂಡ್ ಟ್ರೈ ಟು ಯುನೋ ಐಡೆಂಟಿಫೈ ದಿ ಎರರ್ ಇನ್ ದಿ ಕ್ವೆಶನ್ ನಾವು ಐ ವಿಲ್ ಗೋ ಟು ದಿ ಎಕ್ಸ್ಪ್ಲನೇಷನ್ ಸೊ ಎಕ್ಸ್ಪ್ಲನೇಷನ್ ಏನು ಅಂದರೆ ಸೊ ಈ ಕಾನ್ಸೆಪ್ಟ್ನ ನಾನು ಮುಂಚೆನೇ ಹೇಳಿದಾಗೆ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಅಂತ ಕರಿತೀವಿ ಸೊ ಏನು ಡಿಗ್ರೀಸ್ ಆಫ್ ಕಂಪ್ಯಾರಿಷನ್ ಅಂದರೆ ಸಿ ಒಂದು ವಸ್ತುವನ್ನು ಇನ್ನೊಂದು ವಸ್ತು ಜೊತೆ ಕಂಪೇರ್ ಮಾಡಿದಾಗ ನಾವು ಮಧ್ಯದಲ್ಲಿ ಯೂಶ್ವಲಿ ದ್ಯಾನ್ ಅಂತ ಯೂಸ್ ಮಾಡ್ತೀವಿ ಓಕೆ ಸೊ ವಿ ಗೋಂಟ್ ಟು ಯೂಸ್ ದ ವರ್ಡ್ ದ್ಯಾನ್ ವೆನ್ ವಿ ಕಂಪೇರ್ ಒನ್ ನೌನ್ ವಿತ್ ಅನದರ್ ನೌನ್ ಫಾರ್ ಎಕ್ಸಾಂಪಲ್ ಹೀ ಇಸ್ ಸ್ಮಾರ್ಟರ್ He is smarter than his brother. He is smarter than his brother. ಇಲ್ಲಿ ನೋಡಿ ಸೊ ಅವನು ಅವನ ಸಹೋದರನಿಗಿಂತ ಸ್ಮಾರ್ಟ್ ಆಗಿದ್ದಾನೆ ಅಂತ ಯೂಸ್ ಮಾಡೋದಕ್ಕೆ ನಾವು ಇಲ್ಲಿ ದ್ಯಾನ್ ಅಂತ ಬಳಸ್ತೀವಿ ಅಲ್ವಾ ಸೊ ದಿಸ್ ಇಸ್ ವಾಟ್ ವಿ ಆರ್ ಕಂಪೇರಿಂಗ್ ಶಿ ಇಸ್ ಮೋರ್ ಬ್ಯೂಟಿಫುಲ್ ಶಿ ಇಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಹರ್ ಸಿಸ್ಟರ್ She is more beautiful than her sister. ಇಲ್ಲಿ ನೋಡಿ ಅವಳನ್ನು ಅವಳ ಸಹೋದರಿಗೆ ಕಂಪೇರ್ ಮಾಡ್ತಾ ಇದ್ದೀವಿ ಇಲ್ಲಿ ದ್ಯಾನ್ ಅಂತ ಯೂಸ್ ಮಾಡ್ತಾ ಇರ್ತೀವಿ ಸೊ ದಿಸ್ ಇಸ್ ವಾಟ್ ವಿ ಯೂಶ್ವಲಿ ಫಾಲೋ ಆಲ್ಸೋ ನಾವು ಕಮ್ಯುನಿಕೇಟ್ ಮಾಡೋವಾಗೂ ಇದೇ ಥರ ದ್ಯಾನ್ ಅನ್ನೋದನ್ನೇ ಬಳಸ್ತಾ ಇರ್ತೀವಿ ವೆನ್ ಒನ್ ಸಬ್ಜೆಕ್ಟ್ ಈಸ್ ಕಂಪೇರ್ಡ್ ಟು ಅದರ್ ಥಿಂಗ್ ಬಟ್ ದೆರ್ ಈಸ್ ಅನ್ ಎಕ್ಸೆಪ್ಷನ್ ಟು ದಿಸ್ ದಟ್ ರೂಲ್ ವಿ ನೀಡ್ ಟು ಅಪ್ಲೈ ಫಾರ್ ದಿ 3 questions ದಟ್ ಐ ಗೇವ್ ಯು ಅದೇನು ಅಂದರೆ ವೆನ್ ಎವರ್ ಯು ಕಮ್ ಅಕ್ರಾಸ್ ಅಬ್ಜೆಕ್ಟಿವ್ಸ್ ಲೈಕ್ superior inferior senior junior prior anterior posterior exterior elder so ee tara comparisons bandaga navu than anta balasbardu to anta balasbeku that is the error that we are supposed to spot artha aitalva nan helidnalva ee concept ni one sathi ni odad mele will you forget it again ನೆವರ್ ಓಕೆ ಸೊ ದಟ್ಸ್ ವೈ ಇಂಗ್ಲೀಷ್ ಏನು ಅಂದರೆ ನಮಗೆ ಅದು ರೂಲ್ಸ್ ಒಂದು ಸತಿ ಗೊತ್ತಾಗ್ಬಿಟ್ರೆ ಸೊ ಅದನ್ನು ನಾವು ಎಲ್ಲಿದ್ದರೂ ಸ್ಪಾಟ್ ಮಾಡ್ಬೋದು ನಾವು ಜನರಲ್ ಸ್ಟಡೀಸ್ ಓದಿ ಅಂತಂಥ ಟಫ್ ಆಗಿರೋ ಡೇಟ್ಸ್ನೇ ನಾವು ಜ್ಞಾಪಕ ಇಟ್ಕೊಂಡಿರ್ತೀವಿ ಇತಿಹಾಸಕ್ಕೆ ಸಂಬಂಧಪಟ್ಟಾಗಿ ಜಿ ಕೆ ಸ್ಟ್ಯಾಟಿಕ್ ಜಿ ಕೆ ಜ್ಞಾಪಕ ಇಟ್ಕೊಂಡಿರ್ತೀವಿ ಅಂದರೆ ಅಷ್ಟು ಟಫ್ ಕಾನ್ಸೆಪ್ಟನ್ನೇ ನೆನಪಿಟ್ಕೊಳ್ಳೋವಾಗ ಸೊ ದಿಸ್ ಇಸ್ ವಾಟ್ ವೆರಿ ಟ್ರಿವಿಯಲ್ ಓಕೆ ತುಂಬ ಚಿಕ್ಕದಾಗಿರ್ತಕ್ಕಂಥ ಕಾನ್ಸೆಪ್ಟ್ ಸೊ ಇದನ್ನು ನಾವು ತುಂಬ ಸರಳವಾಗಿ ಜ್ಞಾಪಕ ಇಟ್ಕೊಳ್ಬೇಕು ಬಟ್ ಒಂದು ಸತಿ ನಾವು ಅದನ್ನು ಓದಬೇಕಾಗತ್ತೆ ಅಷ್ಟೇ ಓಕೆ ಸೊ ವಿತ್ ದಿಸ್ ಕಾನ್ಸೆಪ್ಟ್ ಲೆಟ್ಸ್ ಗೋ ಬ್ಯಾಕ್ ಟು ದ ಕ್ವೆಶನ್ಸ್ ನಾವು ಸೊ ನಾವು ಡಿಸ್ಕಸ್ ಮಾಡಿರ್ತಕ್ಕಂಥ ಕ್ವೆಶನ್ಸ್ನ ನೋಡೋಣ ಸೊ ಇಲ್ಲಿ ಕ್ವೆಶನ್ ನಂಬರ್ 1 ಸೊ ಯು ಕ್ಯಾನ್ ಸಿ ಸೂರಜ್ ಈಸ್ ಸೀನಿಯರ್ ದ್ಯಾನ್ ನಾನು ಹೇಳಿದ್ನಲ್ವಾ ಸೀನಿಯರ್ ಬಂದ ಮೇಲೆ ದ್ಯಾನ್ ಅಂತ ಬರೀಬಾರ್ದು ಟೂ ಅಂತ ಬರಿಬೇಕಂತ ಸೊ ಆನ್ಸರ್ ಈಸ್ ಆಪ್ಷನ್ ಬಿ ಆಗುತ್ತೆ ನೆಕ್ಸ್ಟ್ ರಾಕೇಶ್ ನೋಸ್ ಕಾಫಿ ಈಸ್ ಗುಡ್ ಫಾರ್ ಹೆಲ್ತ್ ಸೊ ಹೀ ಪ್ರಿಫರ್ಸ್ ಕಾಫಿ ದ್ಯಾನ್ ಟೀ ಸಿ ಪ್ರಿಫರೆನ್ಸ್ ಬಂದಾಗೂ ದ್ಯಾನ್ ಅಂತ ಹೇಳಬಾರ್ದು ಟೂ ಅಂತ ಹೇಳಬೇಕು ಅಂತ ಹೇಳಿದೆ ಸೊ ಒನ್ಸ್ ಅಗೇನ್ ಯುವರ್ ಆನ್ಸರ್ ಈಸ್ ಆಪ್ಷನ್ ಸಿ ಹಿಯರ್ ಸೊ ಮೂರನೇ ಪ್ರಶ್ನೆಗೆ ಹೋಗೋಣ ಸೊ ಮೂರನೇ ಪ್ರಶ್ನೆ ನೋಡಿ ಮೈ ಸಿಸ್ಟರ್ ಈಸ್ ಎಲ್ಡರ್ ದ್ಯಾನ್ ಮೀ ಇಲ್ಲಿ ನೋಡಿ ಎಲ್ಡರ್ ದ್ಯಾನ್ ಮೀ ಓಕೆ ಸೊ ಎಲ್ಡರ್
ದ್ಯಾನ್ ಅಂತ ಇದೆ. ಸೊ ಎಲ್ಡರ್ ಅಂತ ಬಂದಾಗ ದ್ಯಾನ್ ಬರಬಾರ್ದು, ಟೂ ಬರಬೇಕು ಅಂತ ಹೇಳಿದ್ದೆ. ಬಟ್ ಇನ್ನೂ ಇಫ್ ಯು ಗೋ ಡೀಪ್ ಇನ್ ಗ್ರಾಮರ್, ಎಲ್ಡರ್ ದ್ಯಾನ್ ಐ ಅಂತ ಹೇಳ್ತೀವಿ ಆ್ಯಕ್ಚುಲಿ. ಓಕೆ, ಬಟ್ ದಟ್ ಈಸ್ ಎನಿವೇಸ್ ನಾಟ್ ಟೂ ಮಚ್ ಪ್ರಾಕ್ಟೀಸ್. ಬಟ್ ಎನಿವೇಸ್ ಇಲ್ಲಿ ವಿ ಹ್ಯಾವ್ ಅದಕ್ಕಿಂತ ಏನೋ ಬೆಟರ್ ಗ್ರಾಮ್ಯಾಟಿಕಲ್ ಎರರ್ ಇದೆ. ಸೊ ವಿ ಕ್ಯಾನ್ ಸ್ಪಾಟ್ ದಿಸ್. ಸೊ ಆನ್ಸರ್ ಈಸ್ ಇನ್ ಆಪ್ಷನ್ ಬಿ. ದಟ್ಸ್ ಆಲ್ ಈಸ್ ಇಂಗ್ಲೀಷ್ ಗ್ರಾಮರ್. ಸೊ ದಿಸ್ ಈಸ್ ಒನ್ ಆಫ್ ದಿ ರೂಲ್ಸ್ ಆಫ್ ಡಿಗ್ರೀಸ್ ಆಫ್ ಕಂಪ್ಯಾರಿಷನ್. ಓಕೆ, ಸೊ ಈ ಥರ ಡಿಗ್ರೀಸ್ ಆಫ್ ಕಂಪ್ಯಾರಿಷನಲ್ಲಿ ವೇರಿಯಸ್ ರೂಲ್ಸ್ ಇರುತ್ತೆ, ಅದ್ರ ಮೇಲೆ ನಮಗೆ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೇಳ್ತಾರೆ. ಸೊ ಆ ರೂಲ್ಸ್ ಎಲ್ಲ ಕಲ್ತ್ಕೊಂಡ್ರೆ ನಮಗೆ ಪರೀಕ್ಷೆಯಲ್ಲಿ ಯಾವುದೇ ಕ್ವೆಶನ್ ಕೊಟ್ಟರು ನಾವು ಆನ್ಸರ್ ಮಾಡೋದಕ್ಕೆ ನಮ್ಮ ಕೆಪಾಸಿಟಿ ಇರುತ್ತೆ. ಸೊ ವಿತ್ ದಟ್ ಕಾನ್ಸೆಪ್ಟ್ ನಿಮ್ಗೆ ಎರಡು ಕ್ವೆಶನ್ ಕೊಟ್ಟಿರ್ತೀನಿ. ಈ ಎರಡು ಕ್ವೆಶನ್ನ ನೀವು ನನಗೆ ಸ್ಪಾಟ್ ಅಲ್ಲಿ ಇರ್ತಕ್ಕಂಥ ಎರರ್, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್ ಅಥವಾ ನೋ ಎರರ್ ನೀವು ಸ್ಪಾಟ್ ಮಾಡಿ ನನಗೆ ಕಮೆಂಟ್ ಮಾಡಿಸಿ ತಿಳಿಸಿ, ನಾನು ಅದಕ್ಕೆ ನಿಮಗೆ ರಿಪ್ಲೈ ಮಾಡ್ತೀನಿ ವೆದರ್ ಇಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಆರ್ ನಾಟ್. ಆ್ಯಂಡ್ ಇಫ್ ಯು ವಿಶ್ ಟು ಟೇಕ್ ಫುಲ್ ಕೋರ್ಸ್. ಓಕೆ, ಸೊ ನಾನು ಹೇಳಿರೋದು ಒನ್ ಸೆಗ್ಮೆಂಟ್ ಮಾತ್ರ. ಸೊ ಈ ಥರ ಇಂಗ್ಲೀಷ್ ಗ್ರಾಮರ್ ರಿಲೇಟೆಡ್ ಎಂಟೈರ್ ಕೋರ್ಸ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ. ಸೊ ದಟ್ ಈಸ್ ಅವೈಲೇಬಲ್ ಓನ್ಲಿ ಆನ್ಲೈನ್ IASJnana.com ಅಥವಾ JG's ಆನ್ಲೈನ್ ಕ್ಲಾಸಸ್ಸಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಸೊ whoever wants, ಯಾರ್ಯಾರಿಗೆ ಬೇಕಿದೆ ಅವರು ಈ ಕೋರ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.